ರವಿ, ನಿನ್ನನ್ನೇ ನೋಡಲೆಂದು ನಿಮ್ಮ ಮನೆಯ ಕಡೆಗೆ ಹೊರಟಿದ್ದೆ. ಹೌದೇನೋ ಕುಮಾರ, ಬಾ ಹಾಗಾದ್ರೆ ಮನೆಗೆ ಹೋಗೋಣ. ರವಿ, ರೂಪ ಸಾಯಲು ಕಾರಣರಾರು? ಅವಳನ್ನು ಯಾರು ಕೊಲೆ ಮಾಡಿದರು ಹೇಳು ರವಿ, ಹೇಳು. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಒಟ್ಟಾರೆ ನನ್ನ ತಂಗಿ ನನ್ನ ಬಿಟ್ಟು ಮರಳಿ ಬಾರದ ಜಗಕ್ಕೆ ಹೊರಟು ಹೋದಳು. ಅಳಬೇಡ ರವಿ, ಅಳಬೇಡ. ನೀನು ಆಗ್ತರೆ ನನಗೆ ತಡೆದುಕೊಳ್ಳುವಷ್ಟು ತಾಳ್ಮೆ ಇಲ್ಲ. ರವಿ, ಅಳುವುದಕ್ಕಿಂತ ತಂಗಿ ಸಾಯಲು ಕಾರಣರ್ಯಾರೆಂದು ಹೇಳು ರವಿ, ಹೇಳು. ಈ ಊರಲ್ಲಿ ಆ ಗೌರ ಮತ್ತು ಪ್ರತಾಪನ ಬಿಟ್ಟು ಮತ್ತಾರಿದಾರಪ್ಪ? ಗೌಡ ಗಾಯದ ಮೇಲೆ ಬರೆ ಎಳೆದಂತೆ ಮಾಯುತ್ತಿರುವ ಗಾಯವನ್ನು ಆರದ ಗಾಯವನ್ನಾಗಿ ಮಾಡಿದೆಯ ಮಗನೇ? ನಿನ್ನ ಸಾವು ನನ್ನ ಕೈಯಲ್ಲಿದೆಯೋ ಇಲ್ಲ, ನಿನ್ನ ಸಾವು ನನ್ನ ಕೈಯಲ್ಲಿದೆಯೋ ಯಾರಿಗೆ ಗೊತ್ತು? ಬಂದೆ ಗೌಡ ಬಂದೆ. ಕುಮಾರ, ಎಲ್ಲಿಗೆ ಹೊರಟಿವೆ? ಆ ಗೌಡನ ಪ್ರಾಣ ತೆಗೆಯಲು. ಕುಮಾರ, ನಿನ್ನ ಕೈ ಮುಗಿದು ಕೇಳುವೆ, ಆ ಕೆಲಸ ಮಾಡಬೇಡ. ಗೆದ್ದ ತಂಗಿ ಸತ್ತು ಹೋದಳು, ಮೋಹನ ಮಾಯವಾದ. ನನಗೆ ನೀನೊಬ್ಬನೇ ಆಸರಿ. ನೀನು ಅವರನ್ನು ಕೊಲೆ ಮಾಡಿ ಜೈಲಿಗೆ ಹೋದರೆ ನಾನು ಖಂಡಿತ ಅನಾಥನಪ್ಪ. ರವಿ, ಆ ಮಾತನ್ನಾಡಬೇಡ. ಅಂತ ಕೆಟ್ಟ ಸರ್ಪಗಳನ್ನು ಸುಮ್ಮನೆ ಬಿಟ್ಟರೆ ಇನ್ನೂ ಎಷ್ಟು ಜನರ ಪ್ರಾಣ ತೆಗೆದುಕೊಳ್ಳುತ್ತಾರೋ ಯಾರಿಗೆ ಗೊತ್ತು ರವಿ? ಅವರನ್ನು ಆ ದೇವರು ನೋಡಿಕೊಳ್ತಾನೋ ಬಿಡು. ದೇವರು ಎಲ್ಲಿದ್ದಾನೆ ರವಿ? ಆ ನಿನ್ನ ದೇವರು ಎಲ್ಲಿದ್ದಾನೆ? ಬಂಡ ಪುರುಷರ ಕೈಯಲ್ಲಿ ಸಿಕ್ಕು ಸಂಡನಾಗಿ ಬಂಡ ಪುಂಡರ ಕೈಯಾಳಾಗಿರುವ ಆ ನಿನ್ನ ದೇವರು ನಮಗಿದ್ದಾನೆ. ಕುಮಾರ, ತಾಳಿದಷ್ಟು ಬಾಳುತ್ತದೆ, ದುಡುಕು ಬಾಳ ಕೆಳಕು ನೋಡು. ಬಾಳಿ ಬದುಕಬೇಕೆಂಬ ಆಸೆ ನನಗಿಲ್ಲ, ಅನ್ಯಾಯವನ್ನು ನೋಡಿಕೊಂಡು ಬದುಕುವ ಆಸೆಯೂ ನನಗಿಲ್ಲ. ಆ ಪುಂಡ ಗೌಡನ ಸರ್ಪ ಸಾಮ್ರಾಜ್ಯದ ಅನ್ಯಾಯದ ಉಯ್ಯಾಲೆಯನ್ನೊಮ್ಮೆ ವಾದ್ದು ಉರುಳಿಸಿ ಅವನ ಸಮಾಧಿ ಕಟ್ಟುವವರಿಗೆ ನನಗೆ ಸಮಾಧಾನವಿಲ್ಲ ರವಿ, ಸಮಾಧಾನವಿಲ್ಲ. ಕುಮಾರ, ಅದಕ್ಕೆಲ್ಲ ಟೈಮ್ ಕೂಡಿ ಬರಬೇಕು, ಸಮಾಧಾನ ತಾಳು. ಸೇಡಿನ ಧಾವಾಗ್ನಿಯನ್ನೇ ನನ್ನ ಹೃದಯದಲ್ಲಿ ಹೊತ್ತುಕೊಂಡು ಶತ್ರುಗಳನ್ನು ಸುಟ್ಟು ಕರಕಲಾಚಿಸಬೇಕೆಂಬ ಈ ಸಮಯ ಸಾಧಕ ಹುಲಿ ಎಲ್ಲಿದೆ ಸಮಾಧಾನ? ರೂಪಾಳ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಆ ಪುಂಡ ಗೌಡನ ತಂಗಿಯನ್ನು ನಾನು ಕೊಂದು ಹಾಕಲೇಬೇಕು ರವಿ, ಸೇಡಿಗೆ ಸೇಡು ತೀರಿಸಿಕೊಳ್ಳಲೇಬೇಕು. ಮುಖದ ಮೇಲೆ ಮೀಸಿ ಹೊತ್ತವರ ಹೇಳುವ ಮಾತೇನೋ ಇದು, ತೂಣಿನ ನನ್ನ ಮಿತ್ರನೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ. ತಂದೆ ತಾಯಿ ಕಳೆದುಕೊಂಡ ಆ ಹೆಣ್ಣು ಬಾಲೆಯ ತಬ್ಬಲಿಯ ಗೋಳು ಆ ದೇವರಿಗೆ ಗೊತ್ತು. ರವಿ, ಏನು ಹೇಳುತ್ತಿರುವೆಯೋ ನೀನು? ಹೌದು ಕುಮಾರ, ನಾನು ಹೇಳುತ್ತಿರುವುದು ಸತ್ಯ. ಆ ವಂಚಕ ಗೌಡನ ತಂಗಿಯಾಗಿ ಹುಟ್ಟಿ ಅವನಿಂದ ಚಿತ್ರ ಯೂಸಿ ಅನುಭವಿಸುತ್ತಿರುವ ಒಂದು ಆತ್ಮವಿಲ್ಲದ ಮನುಷ್ಯ ರೂಪದ ಗೊಂಬೆ ಅವಳು. ಹೌದು ರವಿ, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಪ್ರತಾಪ ಅವಳನ್ನು ಬಲತ್ಕರಿಸುತ್ತಿದ್ದ, ಆವಾಗ ನಾನೇ ತಡೆದು ಕಳಿಸಿದ್ದೆ. ನಾನು ಮೊನ್ನೆ ಆ ಗೌಡನ ಮನೆಗೆ ಹೋದಾಗ ಅವಳನ್ನು ಚಾಟಿಯಿಂದ ಹೊಡೆಯುತ್ತಿದ್ದ. ಆವಾಗಲೇ ಅನಿಸಿತ್ತು ನನಗೆ ಇವಳು ಪಾಪದ ಹೆಣ್ಣು ಅಂತ. ನನ್ನ ತಂಗಿ ರೂಪನ ಗುಣ ದೀಪನ ಗುಣ ಎರಡೂ ಒಂದೇ. ಆಗಲಿ ರವಿ, ಆ ಗೌಡನ ಕುತಂತ್ರ ಬುದ್ಧಿಗೆ ಮಂತ್ರ ಬುದ್ಧಿ ತಯಾರಿಸಿ ಬೇಟೆಯಾಡಲೇಬೇಕು ರವಿ, ಬೇಟೆಯಾಡಲೇಬೇಕು. ಬಾ ಕುಮಾರ, ಮನೆಗೆ ಹೋಗೋಣ. ಆಯಿತು ನಡಿ ರವಿ, ಹೋಗೋಣ. ಹಾ
ಇಂದಿನ ಕಲಿಯುಗದಲ್ಲಿ ಬಡವರಾಗಿ ಬದುಕಬಾರದು. ಅದಕ್ಕಂತ ಹೇಳಿ ನನ್ನ ರೂಪ ನನ್ನನ್ನು ಬಿಟ್ಟು ದೂರ ಹೊರಟು ರೂಪ ನಿನ್ನನ್ನು ಮರೆತು ನಾನು ಬದುಕಬೇಕೆ? ಇಲ್ಲ ಇಲ್ಲ ರೂಪ, ನಿನ್ನ ನೆನಪಿನಲ್ಲಿ ಕೊರಗಿ ಕೊರಗಿ ಸಾಯಬೇಕೆಂದು ನನ್ನನ್ನು ಬಿಟ್ಟು ಹೋದ ರೂಪ ಬಿಟ್ಟು ಹೋದೆ. ರೂಪ ನೀನು ಮಾತಾಡಿದ ಮಾತನ್ನು ನನ್ನ ತಲೆಯಲ್ಲಿ ಮಣಿ ಮಾಡಿಬಿಟ್ಟಿದೆ ರೂಪ, ಮಣಿ ಮಾಡಿಬಿಟ್ಟಿದೆ. ಇಲ್ಲ ಇಲ್ಲ, ನನ್ನ ರೂಪನ ಕೊಲೆ ಮಾಡಿದ ಪಾಪಿಗಳನ್ನು ಕೊಲೆ ಮಾಡಲೇಬೇಕು. ಅದೇ ರಕ್ತದಿಂದ ಅವರ ಆತ್ಮಕ್ಕೆ ಶಾಂತಿ ನೀಡಬೇಕು. ನನ್ನ ರೂಪನ ಕೊಲೆ ಮಾಡಿದ ಪಾಪಿಗಳನ್ನು ನಾನು ಪಿ ಎಸ್ ಆದ ಮೇಲೆ ಊಟಗಳಿಂದ ಹೊತ್ತು ಲಕಾಪಿಗೆ ಹಾಕಿ ಸಾಯುವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ರೂಪ ನಿನ್ನ ಆತ್ಮಕ್ಕೆ ಶಾಂತಿ ನೀಡುವ ಕಾಲಕ್ಕೆ ಏನಂದರೆ ನಾನು ಪಿ ಎಸ್ ಆದ ಮೇಲೆ ನಿನ್ನ ಕೊಲೆ ಮಾಡಿದ ಪಾಪಿಗಳನ್ನು ಕಾನೂನು ಕತ್ತಲೆಯಲ್ಲಿ ಕೊಲೆ ಇಡುತ್ತೇನೆ. ನನ್ನ ಮೇಲೆ ಯಾವ ತಪ್ಪು ತಿಳಿಯಬೇಡ. ನಾನು ದೂರವಿದ್ದು ಒಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿಯಾಗಿ ಈ ಊರಿಗೆ ಕಾಲಿಡುತ್ತೇನೆ. ರಾಕ್ಷಸರನ್ನು ಸಂಹರಿಸಿ ಊರಿಗೆ ಕಾಲಿಟ್ಟ ಹುಲಿಯಾಗಿ ದಿಸ್ ಇಸ್ ಮೈ ಚಾಲೆಂಜ್. ಈ ಪ್ರತಾಪನ ಪ್ರಯತ್ನಕ್ಕೆ ನಿಷ್ಫಲ ಎಂಬುದೇ ಇಲ್ಲ, ಫಲ ಸಿಗಲೇಬೇಕು. ಗೌಡ ಪುಣ್ಯರಿಂದ ಮರಿದಾಡುತ್ತಿರುವ ನಿನ್ನ ಶ್ರೀ ಸಂಪತ್ತಿನ ಪೆಟ್ಟಿಗೆಯನ್ನು ಹೊತ್ತುಕೊಂಡು ನಿನ್ನ ತಂಗಿಯನ್ನು ನನ್ನೊಂದಿಗೆ ಹಾರಿಸಿಕೊಂಡು ಹೋಗದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ದೀಪಾ ಆಕಾಶದಲ್ಲಿ ಹಾರಾಡುವ ಸಾವಿರಾರು ಮಿಣುಗುತ್ತಾರೆಗಳನ್ನು ಮೀರಿಸುವ ಸೌಂದರ್ಯ, ಕೋಲ್ ಮಿಂಚಿನಂತೆ ಮಿಂಚುವ ನನ್ನ ಅಂದವನ ಅಪ್ಪಿ, ಒಂದೇ ಒಂದು ಬಾರಿ ನಿನ್ನ ಶೀಲವನ್ನು ನಾನು ಕಚ್ಚಿದರೆ ಸಾಕು, ಆಗ ನೀನು ನೀನಾಗಿಯೇ ಬರುವೆ ಈ ನಲ್ಲನ ಸಂಗ ಮಾಡಿ ಸುಖ ಪಡೆಯಲು. ದೀಪಾ ಒಳ್ಳೆಯ ಮಾತಿಗೆ ಒಪ್ಪಿದರೆ ನೀನು ಜೀವಂತ ಉಳಿತೀಯ. ಹಠ ಮಾಡಿದರೆ ರವಿಯ ತಂಗಿ ರೂಪಿಯಂತೆ ನನ್ನ ಗುಂಡೇಟಿಗೆ ಬಲಿಯಾಗಿ ಸಾಯ್ತೀಯ. ದೀಪ
ಈ ಪ್ರತಾಪನ ಕೈ ಹಿಡಿದು ಆಗು ಬಾಳು ದೀಪ. ಮಂಡೆ ದಿನ ನನ್ನ ಕೈಗೆ ಮಂಡೆ ದಿನ ಉಂಡು ಕೈ ತೆಳುವಿ ಕಂದಾಗ ಆ ಕುಮಾರ ಬಂದು ಕಾಪಾಡಿದ ಮುಂದೆ ಸಿಕ್ಕರೆ. ಸರ್, ಈ ಅಡ್ರೆಸ್ಸು ನಿಮಗೆ ಗೊತ್ತಾ? ಯಾವುದು ಈ ಅಡ್ರೆಸ್? ನನಗೆ ಗೊತ್ತಿಲ್ಲ, ನಾನು ಹೊಸಬ. ನಿನ್ನದು ಯಾವ ಊರು? ನನ್ನದು ಸುಡಗಾಡ ಸರ್. ಯಾಕಪ್ಪ, ನಿನಗೇನಾದರೂ ಅಲ್ಲಿ ತೊಂದರೆಯಾಗಿದೆಯಾ? ಈ ಜೀವನವೇ ತೊಂದರೆಯಲ್ಲಿ ಹುಟ್ಟಿರುವಾಗ ತೊಂದರೆ ಇದೆ ಅಂತ ಕೇಳುತ್ತಿರಲ್ಲ ಸರ್. ನೋಡಪ್ಪ, ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟ ಸುಖ ಇದ್ದೇ ಇರುತ್ತವೆ, ಅವುಗಳಿಗೆ ಹೆದರಬಾರದು. ಸುಖ ಬಂದಾಗ ಸಂತೋಷ ಪಡುವುದು, ಕಷ್ಟ ಬಂದಾಗ ಕಣ್ಣೀರು ಸುರಿಸುವುದು ಸ್ವಾಭಾವಿಕ. ಅಂತ ಸಾವಿರಾರು ಕಷ್ಟಗಳು ಬಂದರೂ ನಾನೇ ಬಾರೋನಲ್ಲ, ಬಟ್ ನನಗಾದ ನೋವೇ ಬೇರೆ. ಅಂತ ನೋವೇನಾಗಿದೆ ಹೇಳು, ಅದಕ್ಕೆ ಮೆಡಿಸನ್ ನಾವು ಕೊಡಿಸುವೆ. ಅದು ಯಾವ ಮೆಡಿಸನ್? ಕದು ಮಾಯಲಾರದ ಗಾಯ, ಅದು ಬಾರದ ಗಾಯ ಸರ್. ನೋಡಪ್ಪ, ಸರಿಯಾಗಿ ನಿದ್ದೆ ವಿಷಯವನ್ನು ಸರಿಯಾಗಿ ಬಿಡಿಸಿ ಹೇಳು ಸರ್. ಅದನ್ನು ಈಗ ದಯವಿಟ್ಟು ಕೇಳಬೇಡರಿ. ಪ್ರಸಂಗ ಬಂದಾಗ ನಾನು ತೊಟ್ಟ ಗುರಿ ಸಹಜದಂತ ನಾನೇ ಹೇಳುತ್ತೇನೆ. ಇರಲಿ, ಹೋಗಲಿ. ನಿನ್ನ ಹೆಸರು? ನನ್ನ ಹೆಸರು ಅನಾಥನಂದು ಸರ್. ಯಾಕಪ್ಪ ಏನು ಮಾತನಾಡುತ್ತಿರುವೆ? ನೀನು ಮಾತನಾಡುವುದೆಲ್ಲ ವಿಚಿತ್ರವಾಗಿವೆ. ನನ್ನ ಜೀವನ ವಿಚಿತ್ರವಾಗಿರುವಾಗ ತಾವು ತಪ್ಪ ತಿಳಿಯಬೇಡರಿ. ಎಲ್ಲಿಯವರೆಗೆ ಓದಿರುತ್ತೀಯ? ನಾನು ಬಿಎವರೆಗೆ ಓದಿರುತ್ತೇನೆ. ನೌಕರಿ ಸಿಗಲಾರದೆ ನಿರುದ್ಯೋಗಿ ತಿರುಗುತ್ತಿದ್ದೇನೆ ಸರ್. ಮಿಸ್ಟರ್, ಒಂದು ಕೆಲಸವಿದೆ, ಮಾಡುತ್ತೀಯ? ಯಾವ ಕೆಲಸ ಹೇಳಿ ಸರ್. ಮಾಡುತ್ತೇನೆ. ರಕ್ಷಾ ಇಂಜಿನಿಯರ್ಸ್ ಜಿಗಣಿ ಬೆಂಗಳೂರು ಕಂಪನಿಯಲ್ಲಿ ನನ್ನ ಸ್ನೇಹಿತರು ಸಿ ಚನ್ನ ಕೇಶವ ಸಾರು, ಕೆ ಹುಣಸೆ ನಾಗರಾಜ್ ಅಂತ, ಕಂಚುಗಾರಳೆ ಹಳ್ಳ ಅಂತ, ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳಿದರೆ ನಿನಗೆ ಒಂದು ಒಳ್ಳೆಯ ಕೆಲಸ ಕೊಡುತ್ತಾರೆ. ಮಾಡುತ್ತೀಯ ಸರ್? ಈ ನಿಮ್ಮ ಉಪಕಾರವನ್ನು ನಾನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ. ಇದರಲ್ಲಿ ಉಪಕಾರವೇನಿದೆ? ಮಾನವನಾಗಿ ಹುಟ್ಟಿ ಮಾನವನಿಗೆ ಉಪಕಾರ ಮಾಡದಿದ್ದರೆ ಅವನಿಗೆ ಮಾನವನೆನ್ನಬಹುದೇ ಮಿಸ್ಟರ್ ಮೃಗವೆನ್ನುತ್ತಾರೆ ಸರ್. ನೀವು ಮಾನವರಲ್ಲ, ದೇವ ಮಾನವರು. ಇರಲಿ, ನಿನಗೆ ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ಯಾವುದರೆ ಫೋನ್ ಮುಖಾಂತರ ನನಗೆ ಎಲ್ಲ ತಿಳಿಸು, ನಾನೆಲ್ಲ ಸರಿಪಡಿಸುವೆ. ಹಾಂ, ಇರಲಿ ಮೋಹನ್. ನಿನ್ನ ಸರ್, ನೀವು ಈಗ ಹೇಳಿದಂತೆ ನಾನು ಬೆಂಗಳೂರಿಗೆ ಹೋಗಿ ನೀವು ಹೇಳೋ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಾ ನೌಕರಿಯಾಗಿ ಪ್ರಯತ್ನ ಪಟ್ಟರಾಯಿತು. ಆಗಲಿ ಮೋಹನ್, ಮುಂದೆ ಹೋಟೆಲ್ ಇದೆ. ನನ್ನ ತಂಗಿ ರಂಜನಿ ಎಷ್ಟೊತ್ತಿಗೆ ಬರುತ್ತೇನೆ ಎಂದು ಹೇಳಿದವಳು, ಇನ್ನೊಬ್ಬ ಯಾಕೆ ಬರಲಿಲ್ಲ? ಬಸ್ಸುಗಳ ತೊಂದರೆ ಏನಾದರೂ ಆದರೂ ಇರಬಹುದು. ಯಾಕೆಂದರೆ ಈಗಿನ ಜನದಟ್ಟಣೆಗೆ ಎಷ್ಟು ವಾಹನಗಳಾದರೂ ಸಾಲದು, ಇನ್ನೂ ಬೇಕೇ ಬೇಕೆನ್ನುವರು. ಏಕೆ ಭಾರತದ ಪರಿಸ್ಥಿತಿ ಅದೆಂದು ಸುಧಾರಿಸುವುದು ಆ ದೇವರಿಗೆ ಗೊತ್ತು. ಓಹೋ, ನನ್ನ ತಂಗಿ ರಂಜಿನಿ ಬಂದೇ ಬಿಟ್ಟಳು. ಹಾಂ
ಅಣ್ಣ, ಭಾರವಾದ ಈ ಸುಟ್ಕೆ ಸೊತ್ಕೊಂಡು ತುಂಬಾನೇ ಒದ್ದಾಡ್ತಾ ಇದ್ದೆ ಅಣ್ಣ ನಾನು. ಹೌದ್ರಿ ಅಪ್ಪ, ನಾನ ನಿಮ್ ಗುಮ್ಮ, ನಾ ನಿಮ್ಮ ಗುಮ್ಮು ಅಣ್ಣ. ಬಹಳ ಒಳ್ಳೆ ಮನುಷ್ಯ ನಮ್ಮ ಮಾಯವನು, ನೋಡು ನಿನಗೆ ಹೇಗೆ ಸಹಾಯ ಮಾಡಿದವನು ಗುಮ್ಮ, ನಿನಗೆ ವೆರಿ ವೆರಿ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಯಾಕೆ ಟ್ಯಾಂಕ್ ಕಟ್ಟಿಸ್ತೀರಿ ಅಲ್ರಿ? ನಾನು ಇರುವುದ ನಿಮ್ಮ ಅಂತವ್ರು ಸಹಾಯ ಮಾಡಕ್ಕ ಅಲ್ಲೇನ್ರಿ ಮಾತ ಅಣ್ಣ. ಇವನು ಗುಮ್ಮಸ್ತನ ನೋಡ್ತಾ ಇದ್ರೆ ಹಮಾಲಂತರ ಕಾಣೋದಿಲ್ವೇ? ಇವನ ಅವನ ಪುಣ್ಯ ಮಾಡಿದವ್ರಿಗೆ ಮೂರೇನೇನು ಊಟ ಅಂತ್ರಿ ಅಲ್ರಿ? ಅವನವ್ನು ನಾ ಸಣ್ಣ ಇದ್ದಾಗ ಹಾಗೆ ಹಾರಿ ಒಂದು ಮಾರಿ ಕುಕ್ಕಿತ್ತಂತ್ರಿ. ಅದಕ್ಕೆ ನನ್ನ ಸೇಪ್ ಸ್ವಲ್ಪ ಸಿಂಪಲ್ ಐತ್ರಿ, ಅದಕ್ಕೆ ನಮ್ಮ ಸೇಪು ನಿಮಗೆ ಹಿಡಿಸ್ಲಿಲ್ಲ ಅನ್ನೋ ಕಾಂತತ್ರಿ. ಮಗ, ನಾನು ಜೀವನದಾಗ ಎಲ್ಲ ಮಾಡಿದ್ನಿ, ಆದ್ರೆ ಒಂದ ಬಿಟ್ಟಿದ್ನಿ, ಅದನ್ನೂ ಮಾಡೇ ಬಿಟ್ಟನಲ್ರಿ ನಿಮ್ಮ ಹಮಾಲಿ. ಗುಮ್ಮ, ಈಗಿನ ಕಾಲದಲ್ಲಿ ಯಾವ ಕೆಲಸ ಮಾಡಿದರೂ ತಪ್ಪಿಲ್ಲ, ಯಾವ ಕೆಲಸಕ್ಕೂ ಹಿಂದೆರೆಯಬಾರದು. ಯಾವುದಕ್ಕೂ ಹಿಂದಕ್ಕೆ ಸರ್ದು ಬಾಲ್ಯ ಅಂದ ಮಗ ಅಲ್ರಿ ನಾನು. ಯಾರು ಮಾಡಂದ್ರು ಮಾಡವಣ, ಬ್ಯಾಡಂದ್ರು ಮಾಡವಣ. ಹೇಳಿರಲಿಮ್ಮ, ಪ್ರಯಾಣದಿಂದ ಸುಸ್ತಾಗಿರಬಹುದು, ಮೊದಲು ಸ್ನಾನ ಮಾಡು, ನಂತರ ಊಟ ಮಾಡುತ್ತಾ ಮಾತಾಡೋಣ. ಹಾಗೆ ಆಗ್ಲಿ ಅಲ್ಲ ಗುಮ್ಮ. ಗುಮ್ಮ, ತಾಯಿಲಿ ನಾ ಇಡುವೆ ನಿನ್ಗೆ. ಇದ್ಯಾವ ತೊಂದ್ರಿ ಬಿಡ್ರಿ, ನೀವು ಮಾಡಿದ್ರಿ ನನಗೆ ತೊಂದ್ರಿ. ಈಗ ಎಲ್ತಾರೋ ನಾ ಇಡ್ತೇನೆ ನಿನಗೆ. ಯಪ್ಪ ಏನು ಮಾಡಿರಿ, ನೋಡಿದ್ರ ನೆದ್ರಕ್ಕೈತಿ, ಮಾತಾಡಿದ್ರ ಮೂತ್ ಉದುರ್ತತಿ ಅಲ್ರಿ. ನಮ್ಮಂತವ್ರು ನಿಂತಲ್ಲೇ ಅಂತರ್ಲೆ ಆಟ ಆಡಿಸ್ತಾಳಲ್ರಿ, ಇರ್ಲ್ರಿ ಅಂದಂಗ. ನನ್ನ ಮಾರಿ ನೋಡಿದವ್ರು ಒಬ್ರ ಚಂದಾಗಿ ಮಾತಾಡ್ಬೇಕು, ನನ್ನ ಮಾರಿ ನೋಡಿದವ್ರು ಎಲ್ಲಾರು ದುರ್ಗವನ್ ಅವತಾರ ತಾತಾರ. ನನ್ನ ಯಾರು ಮಾರಿ ನೋ ಗುಮ್ಮ ಅಲ್ಲ ಇಲ್ರಿ, ಅಮ್ಮ ಅವ್ರದ್ದು ಸ್ವಲ್ಪ ಅಗಲಿತ್ರಿ, ನಿಮ್ದು ನನ್ನ ಹಂಗ ಸ್ವಲ್ಪ ಊದಿತ್ರಿ. ಅಮ್ಮ ಅವ್ರದ್ದು ನಿಮ್ದು ಮಾರಿ ಹೋಲಿಕ್ ಒಂದೇ ತರ ಐತೆ ಅಂತೇಳಿ ಸವಿಸ್ತಾರವಾಗಿ ಬಿಳಿಸಿ ಹೇಳಕತ್ತೀನ್ರಿ ಗೌಡ್ರ. ಏ ಹುಚ್ಚ, ಅವಳು ನನ್ನ ತಂಗಿ ಅಂದ ಮೇಲೆ ನನ್ನ ಹಾಗೆ ಇರುವುದಿಲ್ಲವೇ? ಇರಲಿ ಬಿಡು, ನೀನೊಂದು ಕೆಲಸ ಮಾಡು. ನೀನು ಯಾವ ಬಿಸ್ನೆಸ್ ಮಾಡಿದರೆ ಏನಿದೆ, ನಮ್ಮ ಮನೆಯಲ್ಲಿದ್ದು ನನ್ನ ತಂಗಿಯ ಮೇಲೆ ಯಾವ ನನ್ನ ಹದ್ದುಗಳು ಕಣ್ಣು ಬೀಳದಂತೆ ಓಡಿಕೊಂಡಿರೆ ಸಾಕು. ಮುಂದೆ ಒಂದು ವೇಳೆ ನನ್ನ ತಂಗಿಯ ಮೇಲೆ ಯಾವನಾದರೂ ಕಣ್ಣು ಹಾಕಿದರೆ ನನಗೆ ಬಂದು ತಿಳಿಸು, ಏನಂತೀಯ? ಹುಲಿ ಅಂತ ಗಂಡ ನಾನು ಇರಕಾಲಿ, ಯಾಮಗಾರಿ ಊರಾಗ ನಿಮ್ಮ ತಂಗಿ ಕಣ್ಣು ಹಾಕಾವ, ಯಾವನರ ಕಣ್ಣು ಹಾಕಿದ್ ನಾನು ತಿಳ್ಕೋರಿ, ಅವನು ಕಟಿ ಬ್ಯಾರ್ರಿ ಊರ ಮುಂದಿನ ಹನುಮಪ್ಪಗ ಗೋರ್ತ್ರಿ ಆಸೋದಿ. ಬಾ ಹಾಗಾದ್ರೆ ಮೂವರು ಒಟ್ಟಿಗೆ ಊಟ ಮಾಡೋಣ. ಬ್ಯಾಡ್ರಿ ಗೌಡ್ರ, ಮುಂಜಾನೆ ಅದು ಊಟ ಮಾಡೇ ಬಂದೇನ್ರಿ, ಶೌಳಿ ಶಿವನ್ ಕೊಡೋಣ ಅವನ ಮನ್ಯಾಗ. ಒಂದು ಗಂಗಾಳ ರಾಗಿ ಉಂಡ ಕಾರ ಹನುಮಪ್ಪನ ಗುಡಿಯ ಮಕ್ಕೊಂಡೇನ್ರಿ, ಎದ್ದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡ್ದ ನಿಮ್ಮ ತಂಗ್ಯಾರ ಬಂದ್ರಿ, ಅವ್ರು ಕರ್ಕೊಂಡು ಬರಬಾರ್ದ, ಅವ್ರು ದಾರಿ ಹಿಡ್ದ ಏಳು ಹಣ್ಣು ಅಂದ್ರಿ ಪರಿಸ್ಥಿತಿ ನಮ್ಮದ. ಇಲ್ಲಿ ಬಾರು, ಯಾಕೆ ನಾಸ್ಕೊಂತೀಯ? ನಾಸಿದ್ರ ಏನಿಲ್ರಿ, ಬ್ಯಾಡ್ರಿ ಬರ್ರಿ ನೋಡ್ರಿ ಹೋಗಿ.